ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನನಗೆ ಸುಮಾರು 50 60 ಪತ್ರಗಳು ಬಂದಿತ್ತು ಪಿತೃಶಾಪದ ಬಗ್ಗೆ. ಆ ಪತ್ರದಲ್ಲೆಲ್ಲ ಪಿತೃಶಾಪಗಳಿತ್ತು. ಅಷ್ಟು ಜನದಲ್ಲೂ 50 60 ಜನಕ್ಕೆ ಪಿತೃಶಾಪ ಇದೆ ನೋಡಿ, ಆ ಜಾತಕ ಕಳಿಸಿದ್ರೆ ಲೆಟ್ರಲ್ಲಿ. ಆ ಶಾಪಕ್ಕೆ ನಾನೊಂದು ಶನಿವಾರ ದಿವಸ ಒಂದು ಎಪಿಸೋಡ್ ಮಾಡಿದೆ. ಪಿತೃಶಾಪ ಅಂದರೆ ಪಿತೃದೇವತೆಗಳು ನಮ್ಮ ಕುಲದಲ್ಲಿ ಗೋತ್ರದಲ್ಲಿ ಅಪ್ಪಂದು ಅಥವಾ ನಮ್ಮ ಅಪ್ಪನ ಅಮ್ಮಂದು, ನಮ್ಮ ಅಪ್ಪನಪ್ಪ, ನಮ್ಮಜ್ಜ, ಮುತ್ತಜ್ಜ, ಮುತ್ತಜ್ಜಿ, ನನ್ನ ಗೋತ್ರದ ದೊಡ್ಡಪ್ಪ, ಚಿಕ್ಕಪ್ಪ ಇವರೆಲ್ಲ ಬಂದುಬಿಡ್ತಾರೆ ಪಿತೃದೇವತೆಗಳಂದಾಗ. ಆ ಪಿತೃದೇವತೆಗಳ ಶಾಪ ಇದ್ದರೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಶನಿವಾರದ ಎಪಿಸೋಡಲ್ಲಿ ಹೇಳಿದ್ದೆ. ಭಾನುವಾರದ ಎಪಿಸೋಡ್ನಲ್ಲಿ ಬ್ರಾಹ್ಮಣನ ಶಾಪ, ಪುರೋಹಿತರ ಶಾಪ ಹೆಂಗೆ ಪತ್ತೆ ಹಚ್ಚೋದು, ಜಾತಕ ಇದ್ದರೆ, ಜಾತಕ ಇಲ್ಲಾಂದರೆ ಯಾವ ರೀತಿ ನಾವು ಪತ್ತೆ ಹಚ್ಚೋದು ಅನ್ನೋ ಎರಡು ಮೆಥಡ್ ಕೂಡ, ಎರಡು ವಿಧಾನ ಕೂಡ ನಿಮ್ಗೆ ತಿಳಿಸಿ, ಅದರ ಲಕ್ಷಣಗಳನ್ನು ಹೇಳಿ, ಅದಕ್ಕೆ ಪರಿಹಾರ ಹೇಗೆ ಮಾಡ್ಕೋಬೇಕು, ಬ್ರಾಹ್ಮಣನ ಶಾಪ, ಪುರೋಹಿತರ ಶಾಪ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅನ್ನೋದನ್ನು ತಿಳಿಸಿದ್ದೆ. ತಂದೆ ಶಾಪ, ಪಿತೃಶಾಪ ಅಂದರೆ ಈಗ ನನಗೆ ತಂದೆ ಇದ್ದಾರೆ, ತಂದೆಯೇ ನನಗೆ ಬಂದಿರೋ ಶಾಪ. ಪಿತೃದೇವತೆಗಳೇ ಬೇರೆ, ನನ್ನ ಓನ್ ಸ್ವಂತ ಜನ್ಮದಾತನ ಶಾಪ, ತಂದೆ ಶಾಪ ಇದ್ದರೆ ಹೇಗೆ ನಡೆಯುತ್ತೆ ಜಾತಕ, ಹೆಂಗೆ ಪತ್ತೆ ಹಚ್ಚಬೇಕು ನಾವು, ಜಾತಕ ಇಲ್ಲ ಅಂದರೆ ಹೆಂಗೆ ನೋಡಬೇಕು ನನಗೆ ತಂದೆ ಶಾಪ ನಡೀತಾ ಇದೆ ಅಂತ, ಹೆಂಗೆ ಸಿಂಪ್ಟಮ್ಸಿಂದ ಪತ್ತೆ ಹಚ್ಚೋದು, ಹಾಗಾದರೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ನಾನು ಸೋಮವಾರದ ಮಂಗಳವಾರದ ಎಪಿಸೋಡಲ್ಲಿ ಹೇಳಿದ್ದೆ. ಬುಧವಾರದ ಎಪಿಸೋಡ್ನಲ್ಲಿ ಮಾತೃಶಾಪ, ಇದು ಪಿತೃದೇವತೆ ಶಾಪ ಅಲ್ಲ, ಮಾತೃಶಾಪ. ಮಾತೃಶಾಪ ಅಂದರೆ ನನ್ನ ಜನ್ಮ ಕೊಟ್ಟಂಥ ತಾಯಿ, ನನಗೆ ಈ ಜನ್ಮದಲ್ಲಿರ್ಬೋದು, ಓ ಜನ್ಮದಲ್ಲಿರ್ಬೋದು, ಓ ಜನ್ಮದಲ್ಲಿ ಈಗ ನಡೀತಾ ಇರ್ತದೆ, ಅಕಸ್ಮಾತ್ ಈ ಜನ್ಮದಲ್ಲೂ ಆ ಥರ ಮಾಡಿದ್ರೆ ತಕ್ಷಣ ರಿವರ್ಸ್ ಆಗುತ್ತೆ ಆ ಶಾಪ, ಅಷ್ಟು ಪವರ್ಫುಲ್ಲು ತಾಯಿ ಶಾಪ. ಆ ಶಾಪನ ಹೇಗೆ, ಜಾತಕ ಇದ್ದರೆ ಇಲ್ಲ ಅಂದರೆ ಹೆಂಗೆ ಪತ್ತೆ ಹಚ್ಚೋದು, ಅದರ ಲಕ್ಷಣಗಳು ಏನು, ಸಿಂಪ್ಟಮ್ಸ್ ಏನು, ಅದಕ್ಕೆ ಪರಿಹಾರ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ. ಬುಧವಾರ ದಿವಸ ಅಂದರೆ ನಿನ್ನೆ ದಿನ ನಾನು ಭಾತೃಶಾಪ, ಅಣ್ಣನ ಶಾಪ ಇರ್ಬೋದು ಇಲ್ಲ ತಮ್ಮನ ಶಾಪ ಇರ್ಬೋದು, ಜ್ಯೇಷ್ಠ ಭಾತೃ ಅಂದರೆ ಅಣ್ಣ, ಕನಿಷ್ಠ ಭಾತೃ ಅಂದರೆ ಚಿಕ್ಕವನು ಅಂತ ತಮ್ಮ. ಯಾತಕ್ಕೆ ನನಗೆ ಒಬ್ಬನೇ ಮಗ, ಯಾಕೆ ಒಬ್ಬನಿಗೆ ಅಣ್ಣನೂ ಇಲ್ಲ ತಮ್ಮಲ್ಲೂ, ಅವನೊಬ್ಬನೇ ಹುಟ್ಟಿರ್ತಾನೆ, ಕಾರಣ ಏನು, ಅದಕ್ಕೆಲ್ಲ ನಾನು ಹೇಳಿದೆ. ಅಂಗವಿಕಲ ಮಕ್ಕಳು ಯಾಕೆ ಕೊಡ್ತಾರೆ, ಮೂಗನಾಗಿ ಯಾಕೆ ಕೊಡ್ತಾರೆ, ಅಲ್ಪಾಯುಷ ಮಕ್ಕಳು ಯಾಕೆ ಕೊಡ್ತಾರೆ ಅನ್ನೋದನ್ನೆಲ್ಲ ನಾನು ನಿನ್ನೆ ಭಾತೃಶಾಪದಲ್ಲಿ ನನ್ನದೇ ಆದಂಥ ಅನುಭವದ ಸಂಶೋಧನೆ ಮಾಡಿದಂಥ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ, ಮತ್ತು ಅದು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸಿದ್ದೆ ನಾನು. ಇವತ್ತು ಒಂದು ವಿಶೇಷವಾದಂಥ ಸಂಚಿಕೆ, ವಿಶೇಷತೆ ಏನಪ್ಪ ಅಂತಂದರೆ, ಯಾರೋ ನಮಗೆ ಕೊಡಗಿನಿಂದ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಕೆಲವು ಸಿಂಪ್ಟಮ್ಸನ್ನು ಹೇಳಿದ್ದಾರೆ ಅವರು. ಅವ್ರಿಗೆ ಯಾಕೆ ಹಿಂಗೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ಅದರಲ್ಲಿ ಅವರೊಂದು ಜಾತಕವನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಜಾತಕದಲ್ಲಿ ಒಂದು ಜಾತಕದಲ್ಲಿ ತಂದೆ ತಾಯಿದು, ಅಣ್ಣ ತಮ್ಮ, ಅಕ್ಕ ತಂಗಿಯದು ನೋಡಿ ಹೇಳ್ಬೋದು. ಉದಾಹರಣೆಗೆ ಒಬ್ಬೊಂದು ಜಾತಕ ಇತ್ತು ಅಂದರೆ ಅವನ ತಂದೆ, ಅವನ ತಾಯಿ, ಅವನ ಅಣ್ಣ ತಮ್ಮಂದಿರು ಜಾತಕ ಎಲ್ಲ ಹೇಳ್ಬೋದು. ಅವನು ಒಂದು ಜಾತಕ ನೋಡಿಕೊಂಡೆ, ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಜಾತಕನೇ ಬೇಕಾಗಿಲ್ಲ. ಆ ಜಾತಕದಲ್ಲಿ ಅವರು ಅವನ ಒಡುಡ್ತವರು ತಂದೆ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಹೇಳ್ಬೋದು, ಅಷ್ಟು ನಿಖರವಾಗಿದ್ದರೆ ಜಾತಕ. ಆ ಜಾತಕದಲ್ಲಿ ನೋಡಿದಾಗ ದಶಾಭುಕ್ತಿಯನ್ನು ನವಾಂಶದಲ್ಲಿ ನೋಡಿದಾಗ ಅವ್ರ ಮನೆಯಲ್ಲಿ ದೊಡ್ಡ ದುರಂತಗಳು ನಡೀತಾ ಇದೆ ಅಂತ ಗೊತ್ತಾಯಿತು. ಹೇಗೆ, ಅವ್ರ ಮನೆಯಲ್ಲಿ ಒಂದು ದೊಡ್ಡ ದುರಂತ ನಡೆದಿದೆ. ಅವ್ರ ಕಾಫಿ ಎಸ್ಟೇಟ್ನಲ್ಲಿ ಆನೆ ಬಂದು ಅವನ್ನ, ಯಾರೋ ಅವ್ರ ಮನೆಯಲ್ಲಿ ಅವರ ಬ್ರದರ್ನ ಯಾರನ್ನೋ ತುಳಿದು ಸಾಯಿಸ್ಬಿಟ್ಟಿದೆ ಕಾಫಿ ಎಸ್ಟೇಟ್ನಲ್ಲಿ, ಆನೆ ಕಾಡಿಂದ ಬಂದು ಒಳಗಡೆ. ಅವನು ಸತ್ತೋದ. ಅವನು ಸತ್ತ ನಂತರ ಅವನ ತಮ್ಮ ಒಬ್ಬ ಸತ್ತೋಗ್ಬಿಟ್ಟ ಎರಡು ತಿಂಗಳಲ್ಲೇ. ಅವನು ಸತ್ತ ನಂತರ ಅವನ ಮನೆ ಅಜ್ಜಿ ತೀರ್ಕೊಂಡ್ರು. ಅಜ್ಜಿ ಒಂದೇ ವರ್ಷದಲ್ಲಿ ಮನೆಯ ಮಗ ದೊಡ್ಡವನು ಸತ್ತ, ಅವನು ಸತ್ತ ಮೇಲೆ ಮಗ ತಮ್ಮ ಸತ್ತ, ತಮ್ಮ ಸತ್ತ ಮೇಲೆ ಅವರಿಬ್ಬರಿಗೂ ಒಬ್ಬರು ಅಜ್ಜಿ ಇದ್ದರು, ಇಬ್ಬರು ಗಂಡಸರಿಗೂ ಅಜ್ಜಿ ಇದ್ದರು. ಆ ಅಜ್ಜಿ ತೀರ್ಕೊಂಡ್ರು. ಅಜ್ಜಿ ತೀರ್ಕೊಂಡಾದಮೇಲೆ ಅಜ್ಜಿಯ ಮಗಳು ಒಬ್ಬಳು ಬೇರೆ ಕಡೆ ಇದ್ಲು,
ಅವ್ರ ಮೊಮ್ಮಗ ಅಲ್ಲಿ ಬಂದಿದ್ದ, ಮೊಮ್ಮಗ ತೀರ್ಕೊಂಬಿಟ್ಟ. ನೋಡಿ ಆ ಮನೆ ವಾಸ್ತುನಲ್ಲಿ 4000 ಆಯಿತು ಒಂದು ವರ್ಷ ತುಂಬೋಷ್ಟರೊಳಗೆ. 4 ಸೂತಕಗಳು, 4 ಅಪಶಕನಗಳು ಮನೆಯಲ್ಲಾಗಿದೆ. ಯಾತಕ್ಕಾಯಿತು ಗೊತ್ತಿಲ್ಲ ಅವರಿಗೆ. ಪಾಪ ಬಾಳ ಅವರು ಭಯ ಬೀಳ್ತಾ ಇದ್ದಾರೆ, ಇನ್ಯಾರು ಸಾಯ್ತಾರೋ ಇನ್ಮೇಲೆ. ಇಬ್ಬರು ಗಂಡುಮಕ್ಳು ಹೋದರು, ಅಜ್ಜಿ ಓದಲು ಮನೆ ಅಜ್ಜಿ, ಮೊಮ್ಮಗ ಒಬ್ಬೊಟ್ಟೋಗ್ಬಿಟ್ಟ, ಮೊಮ್ಮಗನು ತಿಳ್ಕೊಂಡ. ಈಗ ನಾನು, ನನ್ನ ಗಂಡ, ನನ್ನ ಮಗಳು ಮತ್ತು ಒಬ್ಬ ಗಂಡನ ತಮ್ಮ ಮದುವೆ ಆಗಿಲ್ವಂತೆ, ನನ್ನ ಮೈದ ಒಬ್ಬಿದ್ದಾನೆ ಮನೆಯಲ್ಲಿ, ಮದುವೆ ಆಗಿಲ್ಲ ಅವರು, ಅವರೆಲ್ಲ ಇದ್ದಾರೆ. ಈಗೇನಾಗುತ್ತೋ ನಮಗೆ ಗೊತ್ತಿಲ್ಲ, ನಮಗೆ ಭಯ ಬಂದಿದೆ. ಒಂದು ವರ್ಷ ನಾವು 4000 ನೋಡಿಬಿಟ್ವಿ, ನಮಗೆ ಭಾಳ ಬೇಜಾರಾಗಿದೆ, ಇದಕ್ಕೆ ಪರಿಹಾರ ತಿಳಿಸಿ ಅಂತ ಹೇಳಿ ಒಂದು ಪತ್ರದ ಒಕ್ಕಡೆ ಬರೆದಿದ್ದಾರೆ. ಪಾಪ ತುಂಬ ಬೇಜಾರಾಗುತ್ತೆ. ಇಬ್ಬರು ಗಂಡುಮಕ್ಳು ಕಣ್ಮುಂದೆ ತೀರ್ಕೊಂಬಿಟ್ಟಿದ್ದಾರೆ ಅವ್ರ ಮನೆಯಲ್ಲಿ, ಅಜ್ಜಿ ತೀರ್ಕೊಂಡಿದ್ದಾರೆ, ಇನ್ನೂ ಆಡಿ ಬೆಳೆದು ಬದುಕಬೇಕಾದಂಥ ಮಗು, ಒಂದು ಮೊಮ್ಮಗು, ಅದು ಕೂಡ ತಿಳ್ಕೊಂಬಿಟ್ಟಿದೆ. 3 ಗಂಡು ಸಾವು, 1 ಸ್ತ್ರೀ ಸಾವಾಗಿದೆ. ಅವ್ರಿಗೇನಂದರೆ ಅಜ್ಜಿಗೆ ವಯಸ್ಸಾಗಿತ್ತು ಬಿಡಿ, ಸತ್ರು ಅಂತ. ಬಟ್ ಇನ್ನು ಯಂಗ್ಸ್ಟರ್ಸ್, ಇಬ್ಬರು ಗಂಡು ಹುಡುಗರು ಮನೇಲಿ, ಮಕ್ಕಳು, ಗಂಡು ಮಕ್ಕಳು, ದೊಡ್ಡವರು, ಮದುವೆ ಆಗೋ ವಯಸ್ಸು ಬಂದಿದೆ. ಇನ್ನೊಂದು ಮೊಮ್ಮಗ, ಅದು ಚಿಕ್ಕದು ಹುಡುಗ, ಅದು ಸತ್ತೋಗಿದೆ. ಏನೂ ಕಾಯಿಲೆಯಿಂದ ಸತ್ತಿಲ್ಲ, ಅಥವಾ ಯಾರು ಕೊಲೆ ಮಾಡಿಲ್ಲ, ಯಾರು ಆಕ್ಸಿಡೆಂಟ್ ಮಾಡಿ ಸಾಯಿಸಿಲ್ಲ, ಏನಿಲ್ಲ. ಒಂದು ಆನೆ ಕಾಫಿ ಪ್ಲ್ಯಾಂಟಿಗೆ ಬಂದು ತುಳಿದು ಸಾಯಿಸಿರೋದ್ರಿಂದ ಇಷ್ಟೆಲ್ಲ ರಾದ್ದಾಂತ ಆಗಿದೆಯಾ ಅಂತ ಪ್ರಶ್ನೆ ಬಂತು. ಇದು ಒಂದು ಅವ್ರು ಕೇಳೋ ಪ್ರಶ್ನೆ, ಸರಿ ಇದೆ, ಆದರೆ ಯಾಕೆ ಆಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಾಯಿಲ್ಲ. ಯಾರು ಹೇಳದಂತೆ ನಿಮ್ಮ ಮನೇಲಿ ಸಾವು ಆಗೋದು ಸಹಜ ಬಿಡಿ, ಅದಾಗಬೇಕಾಗಿತ್ತು, ಆಗಿದೆ ಅಂತೇಳಿ. ಇದು ಇವ್ರ ಪತ್ರದಲ್ಲಿ ಎಷ್ಟೋ ಜನ ಮನೇಲಿ ಒಂದು ವರ್ಷಕ್ಕೆ 2-3 ಸಾವು ಆಗಿದೆ, ಸರಣಿ ಸಾವು ಅಂತ ಹೇಳ್ತಾರೆ. ದುರಂತಗಳು ನೋಡಿ, ಉದಾಹರಣೆಗೆ ಭಾಳ ನೋವಾಗುತ್ತೆ ಈ ವಿಚಾರ ಹೇಳಲಿಕ್ಕೆ. ಕಳೆದ ಒಂದು 10 ದಿವಸದಿಂದ ನಮ್ಮ ವಾಸ್ತು ಗುರುಜಿ ಆದಂಥ ಚಂದ್ರಶೇಖರವನ್ನ ಭಾಳ ಭರ್ಭರವಾಗಿ ಹತ್ಯೆ ಮಾಡಿಬಿಟ್ರು. ಅದು ಮನೇಲೆಲ್ಲ ಹೊರಗಡೆ ಬಂದು, ಆ ಹತ್ಯೆ ದುರ್ಮರಣ, ಮೃತ್ಯುಕಂಟಕ ದೋಷದಿಂದ ಆಗಿರುವಂಥದ್ದು. ಈ ವಿಚಾರದಲ್ಲಿ ನಾವು ಚಿಂತನೆ ಮಾಡಿದಾಗ ನ್ಯಾಚುರಲ್ ಡೆತ್ ಅಲ್ಲ ಅದು, ಕಾಯಿಲೆಯಿಂದ ನೆರಳಿ ಸತ್ತಿರೋದಲ್ಲ. ಅದೇ ಥರ ಇಲ್ಲಿ ಕಾಫಿ ಎಸ್ಟೇಟ್ನಲ್ಲಿ ಅವನು ಚೆನ್ನಾಗಿರೋ ಹುಡುಗ, 28 ವರ್ಷದ ಹುಡುಗನ ಆನೆ ತುಳು ಸಾಯಿಸಿದೆ ಅಂದರೆ ಹೇಗಿರ್ಬೇಕು ಲೆಕ್ಕ ಹಾಕ್ಕೊಳ್ಳಿ. ಯಾರು ಕೊಲೆ ಮಾಡಿಲ್ಲ, ಆಕ್ಸಿಡೆಂಟ್ ಆಗಿಲ್ಲ, ನೇಣು ಹಾಕ್ಕೊಂಡಿಲ್ಲ, ವಿಷ ಕುಡಿದಿಲ್ಲ, ಎಂಥದ್ದು ಇಲ್ಲ. ನ್ಯಾಚುರಲ್ ಡೆತ್ ಅಲ್ಲದೇ ಇರೋವಂಥದ್ದು ಏನಾದ್ರು ನಡೆದಾಗ ಮನೆಗಳಲ್ಲಿ ಕೆಳಗಡೆ ಸರಣಿ ಸಾವುಗಳು ಆಗ್ತದೆ ಅಂತ ಹೇಳ್ತಾರೆ. ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಕನೆಕ್ಟ್ ಆಗ್ತಾ ಇರ್ತದೆ ಅದು ಸೋಲು. ಯಾಕೆಂದರೆ ಅತಿಯಾದ ಆಸೆಗಳಿಟ್ಕೊಂಡಿದ್ದು ಸತ್ತರೆ ಮನೆಯಲ್ಲಿ ಅದು ಆಸೆ ಈಡೇರಿಸೋವರೆಗೂ ಈ ಥರ ದೋಷಗಳಾಗುತ್ತೆ ಅಂತಾರೆ. ಅದಕ್ಕೆ ಸಾಯುವಾಗ ಯಾವುದೇ ರೀತಿ ಆಸೆಗಳ ಆಕಾಂಕ್ಷೆಗಳು ಇಟ್ಕೋಬಾರ್ದು, ಭಗವಂತ ನಾಮಸ್ಮರಣೆ ಮಾಡ್ತಿರಬೇಕು ಅಂತಾರೆ. ಸಾಯೋ ಸಮಯ ಒಬ್ಬರು ಯಾರೋ ಆಕ್ಸಿಡೆಂಟ್ ಆಗಿತ್ತು, 1 ಐ ಸಿಯುನಲ್ಲಿದ್ದರು, ಐ ಸಿಯುಯಿಂದ ಡಿಸ್ಚಾರ್ಜ್ ಆಗಿ ನಾರ್ಮಲ್ ವಾರ್ಡಿಗೆ ಬಂದರು, ಮಾತಾಡ್ತಿದ್ರು, ಅವ್ರಿಗೆ ಚೆನ್ನಾಗೇ ಆಗ್ತಿವ್ ರಿಕವರಿ ಆಗ್ತಿದ್ದಾರೆ, ಹುಷಾರಾಗ್ತಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಅಂದರು ಡಾಕ್ಟ್ರು. ಅದೇನಾತೇನೋ, ಒಂದು ಜನರಲ್ ವಾರ್ಡಿಗೆ ಬಂದಮೇಲೆ ಒಂದು 15 ಆದಮೇಲೆ ಅವ್ರಿಗೂ ತಿರ್ಕೊಂಬಿಟ್ರು. ಸಾಯೋ ಸಮಯದಲ್ಲಿ ಅವ್ರ ಮನೇಲಿ ಬೇಕಾದಷ್ಟು ಥಾಟ್ಸ್ ಓಡ್ತಾಯಿತ್ತು, ಥಾಟ್ಸು ಥಿಂಕಿಂಗ್ ಆಗ್ತಿತ್ತು. ನಾನು ಅಲ್ಲಿ ತೊಗೋಬೇಕಾಯಿತು, ಇವ್ರು ದುಡ್ಡು ಕೊಟ್ಟಿದ್ದೆ, ಅವ್ರ ಮದುವೆ, ಮಗಳು ಮದುವೆ ಮಾಡಿಲ್ಲ, ಆಮೇಲೆ ಹಂಗೆ ಹೀಗೆ ನನಗೆ ಅವರು ಏನೋ ಒಂದು ಅಷ್ಟು ಕೊಡಬೇಕಾಯಿತು, ದುಡ್ಡು ವಾಪಸ್ ಕೊಟ್ಟಿಲ್ಲ, ನಾನು ಸತ್ತೋದ್ರೆ ಏನಪ್ಪ ಮಾಡೋದು. ಸಾಯ ಸಮಯದಲ್ಲಿ ಭಗವಂತ ನಾಮಸ್ಮರಣೆ ಬಿಟ್ಟು ಬೇರೆ ಏದೇ ಚಿಂತನೆ ಮಾಡಿದ್ರೆ ಅದು ಕೆಟ್ಟ ಸಾವು ಅಂತ ಲೆಕ್ಕ ತಗೊಳುತ್ತೆ. ಇದು ಶುಕ್ರಾಚಾರ್ಯರು ಒಂದು ಕಡೆ ವರ್ಣನೆ ಮಾಡ್ತಾರೆ. ಕುಲಕ್ಕೆ, ದೇಶಕ್ಕೆ, ರಾಜ್ಯಕ್ಕೆ, ನಾಡಿಗೆ, ಗ್ರಾಮಕ್ಕೆ ಒಳ್ಳೆಯದಾಗುವಂಥ ಯೋಚನೆ ಏನಾದ್ರು ಮಾಡಿ ಸತ್ತರೆ ಸಾಯ ಸಮಯದಲ್ಲಿ ಅವ್ರಿಗೆ ಮುಂದಿನ ಜನ್ಮದಲ್ಲಿ ನಾಯಕರಾಗೋ ಯೋಗ ಬರುತ್ತೆ ಅಂತ ಹೇಳ್ತಾರೆ. ಒಂದು, ಸಾಯೋ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿ ಏನಾದ್ರು ಪ್ರಾಣ ಬಿಟ್ಟರೆ ಭಗವಂತನ ಸಾನ್ನಿಧ್ಯದಲ್ಲಿ ಸೇರ್ತಾರಂತೆ. ಅವನು ಎಂಥ ಮಹಾಪಾಪ ಮಾಡಿದರೂ ಕೂಡ ಅವನು ಎಷ್ಟು ದಿವಸ ಸಿಕ್ಕಾಬಟ್ಟೆ ಕುಡಿಯೋದು, ಸೇದೋದು, ತರಲೆ ಮಾಡೋದು, ರೌಡಿಸಮ್ ಎಲ್ಲ ಮಾಡ್ತಿರ್ತಾನೆ. ಸಾಯೋ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿಬಿಡ್ತಾನೆ ಉಸಿರೋಗ ಸಮಯದಲ್ಲಿ. ಆ ಸಮಯದಲ್ಲಿ
ಅವನಿಗೆ ಶಿವ ಸಾನ್ನಿಧ್ಯ ಅಲ್ಲ ವಿಷ್ಣು ಸಾನ್ನಿಧ್ಯ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ನೋಡಿ, ಸಾಯೋ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಇದು, ಅಷ್ಟು ಸುಲಭ ಬರಲ್ಲ. ಅಜಾಮಿಳ ಸಾಯೋ ಸಮಯದಲ್ಲಿ ನಾರಾಯಣ ನಾರಾಯಣ ಅಂತ ಕರೀತಾನೆ ಅಜಾಮಿಳ. ಭಾಗವತದ ಒಂದು ಕತೆ ಬರುತ್ತೆ, ಒಬ್ಬ ಶುದ್ಧ ಬ್ರಾಹ್ಮಣ ಸಾತ್ವಿಕ ವ್ಯಕ್ತಿ ಬಹಳ ವೇದಾಂತಿ ಪಂಡಿತ ಬಹಳ ದೇವಭಕ್ತ ಇದ್ದೋನು ವೈಶ್ಯವಾಟಕ್ಕೆ ಸಿಕ್ಕಾಕೊಂಬಿಟ್ಟು ಎಲ್ಲ ಥರ ಅನುಭವಿಸ್ಬಿಡ್ತಾನೆ. ಕುಡಿಯೋದು, ಡ್ರಗ್ಸು, ಸ್ಮೋಕು, ಡ್ರಿಂಕ್ಸ್ ಎಲ್ಲ ಮಾಡ್ತಾನೆ ಅಂತ ಮಹಾ ದೊಡ್ಡ ಬ್ರಾಹ್ಮಣ. ಅಂಥ ಮಹಾ ದೊಡ್ಡ ಬ್ರಾಹ್ಮಣ ಈ ಥರ ಮಾಯ ಸಿಕ್ಕಾಕೊಂಡು ಬೇಕಾದಷ್ಟು ರೋಗಗಳು ಬರುತ್ತೆ, ಬೇಕಾದಷ್ಟು ಕಷ್ಟಗಳು ಅನುಭವಿಸ್ತಾನೆ. ಇನ್ನೇನು ಜೀವ ಹೋಗ್ಬೇಕು ಅಂದಾಗ ಅವನು ಸಾಯಿ ಸಮಯದಲ್ಲಿ ದೊಡ್ಡ ಮಗನಿಗೊಬ್ಬ ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ. ಅವನು ಕರೀತಾನೆ, ನಾರಾಯಣ ನಾರಾಯಣ ಬಾರಪ್ಪ ನನಗೆ ಸಾವು ಬರ್ತಿದೆ ಅಂತ ಗೊತ್ತಾಗುತ್ತೆ ಅವನಿಗೆ. ಯಾಕೆಂದರೆ ಅಷ್ಟು ದಿವಸ ಪೂಜೆ ಮಾಡಿದ್ದ ಅವನು ಪೂಜಾ ಫಲದಿಂದ. ಕೊನೆಗೆ ಸಾಯ ಸಮಯದಲ್ಲಿ ಅವನ ಹೆಸರು ನಾರಾಯಣ ಅಂತ ಕರೀತಾನೆ. ಅವನ ಮಗನ ಕರೀತಾ ಇರೋದು ನಿಜವಾದ ನಾರಾಯಣ ಅಲ್ಲ. ಸಾಯು ಜೀವ ಹೋಗುವಾಗ ಆತ್ಮ ಬ್ರಹ್ಮ ದೇಹ ಬಿಟ್ಟು ಹೋಗುವಾಗ ನಾರಾಯಣ ಶಬ್ದ ಬಂದದ್ದರಿಂದ ಅವನು ನರಕಕ್ಕೆ ಹೋಗ್ದೇ ವೈಕುಂಠದಿಂದ ವಿಷ್ಣು ಅಸಿಸ್ಟೆಂಟ್ಸ್ ಬಂದು ಆ ಅಜಾಮಿಣನ ಆತ್ಮವನ್ನು ವೈಕುಂಠಕ್ಕೆ ತೊಗೊಂಡೋಗ್ತಾರಂತೆ. ಇದು ಕೋಟಿಗೊಬ್ಬರು ಈ ಥರ ಆಗೋದು. ಸಾಯಿ ಸಮಯದಲ್ಲಿ ಅಜಾಮಿಳ ಯಾಕೆ ಹೇಳ್ದ ಅಂತಂದರೆ, ಯಾವುದೋ ಪೂರ್ವಜನ್ಮದ ಪುಣ್ಯದೆಲ್ಲ ಪುಣ್ಯದ್ರಿಂದ ಸಾಯಿ ಸಮಯದಲ್ಲಿ ಭಗವಂತ ನಾಮಸ್ಮರಣೆ ಬಂತು. ಪೂರ್ವಜನ್ಮದಲ್ಲಿ ಪುಣ್ಯ ಇಲ್ಲ ಅಂದರೆ ಸಾಯಿ ಸಮಯದಲ್ಲೂ ಭಗವಂತ ನಾಮಸ್ಮರಣ ಹೆಂಡ್ತಿದ್ದು ಮಗಂದು, ಅಯ್ಯೋ ಸಾಯಿ ಸಮಯದಲ್ಲಿ ನನ್ನ ಮಗನ ನೋಡಬೇಕು ಕರೆಸೆ, ಅಯ್ಯೋ ನನ್ನ ಹೆಂಡ್ತಿ ನೋಡಬೇಕು ಕರೆಸ್ರಿ, ಅಯ್ಯೋ ನನ್ನ ಗಂಡನ ನೋಡಬೇಕು, ಈ ಥರ ಚಪ್ಲ ಮಾಯೆ. ಇಂಥವ್ರಿಗೆ ಮತ್ತೆ ರೀಬರ್ತಿರ್ತದೆ. ಅಲ್ಲಿ ಯಾರು ನೋಡಿ ನೋಡಿದಲ್ಲಿ ಭಗವಂತ ನಾಮಸ್ಮರಣೆ ಯಾರು ಮಾಡ್ತಾರೋ ಅವ್ರಿಗೆ ಸುಖ ಸಾವು ಅಂತ ಹೇಳ್ತಾರೆ. ಇನ್ನು ಉಳಿದಿದ್ದೆಲ್ಲ ದುರಂತ ಸಾವು ಅಂತ ಹೇಳ್ತಾರೆ. ಹುಟ್ಟಿದ್ದು ಸರಿ ಇಲ್ಲದೆ ಇರ್ಬೋದು, ಹುಡ್ತಾಗಿಂದ ಭಿಕ್ಷೆ ಬೇಡದೆ ಕಷ್ಟಲಿದ್ದೆ ಊಟ ಇಲ್ಲ ಬಟ್ಟೆ ಇಲ್ಲ ಅಂತ ನಾವು ನರಳ್ಬಿಟ್ಟಿರ್ತೀವಿ ನಮ್ಮ ಪೂರ್ವಜನ್ಮ ಕರ್ಮದ ಪ್ರಕಾರ. ಸಾಯೋದಿದೆಯಲ್ಲ ಅದು ಒಳ್ಳೆ ಲಗ್ನದಲ್ಲಿ ಒಳ್ಳೆ ಟೈಮಲ್ಲಿ ಸಾಯಬೇಕಂತೆ. ಹೆಂಗೆ ಗೊತ್ತಾಗುತ್ತೆ ನಮಗೆ ಸಾಯೋ ಒಳ್ಳೆ ಲಗ್ನ ಒಳ್ಳೆ ಟೈಮು ಅಂತ? ಏನೂ ಗೊತ್ತಿಲ್ಲ ಅಂದ್ರೂ ಸಾಯೋದು, ಎದೆ ನೋವು ಬಂತು, ಚಳಕಂತು, ಆ ಸಮಯದಲ್ಲಿ ನಾನು ಅದು ಕೊಡು ಇದು ಕೊಡು, ಅವ್ರು ನೋಡಿಸ್ಬೇಕು ಇವ್ರು ನೋಡಬೇಕು, ಹಂಗೆ ಸಾಲ ಕೊಟ್ಟಿದ್ದೆ ತೊಗೊಳ್ರೋ, ಇವ್ರು ದುಷ್ಟಕ್ಷ ಕೊಟ್ಟಿದ್ದು ತೊಗೊಳ್ರೋ, ಅವ್ನಿಗೆ 50 ಕೋಟಿ ಕೊಟ್ಟಿದ್ದು ತೊಗೊಳ್ರೋ, ಇದು ವಿಚಾರ ಮಾಡಬೋದು. ಭಗವಂತನ 5 ಸಲ 1 ಸಲ ಮನಸ್ಸಲ್ಲಿ ನೆನೆಸಿದ್ರೆ ಆ ಮನೇಲಿ ಒಳ್ಳೆ ಸಾವಾಗುತ್ತಂತೆ. ಯಾವಾಗ ಸಾಯುವಾಗ ಕೆಟ್ಟದ್ದನ್ನು ಮಾತಾಡಿ ಕೆಟ್ಟ ಥಾಟ್ಸಲ್ಲಿ ನಾವು ಸತ್ರು ಅಂದರೆ ಆ ಮನೇಲಿ ಸರಣಿ ಸಾವು ಬರುತ್ತೆ ಅಂತ ಶುಕ್ರಾಚಾರ್ಯವ್ರ ಕಡೆ ಹೇಳ್ತಾರೆ. ಸಾಯೋ ಸಮಯದಲ್ಲಿ ಭಗವಂತ ನಾಮಸ್ಮರಣೆ ಮಾಡಿ ಸಾಯತ್ರೆ ಕೊಲೆ ಮಾಡುವಾಗಲೂ ಭಗವಂತ ನಾಮಸ್ಮರಣೆ, ಅವನು ಚಾಕು ಹಾಕಿ ಚುಚ್ಚುವಾಗಲೂ ಭಗವಂತ ರಾಮ ಕೃಷ್ಣ ಅಂತ ಸಾಕಂತೆ, ನೇಣ ಹಾಕೊಳ್ಳುವಾಗ ಭಗವಂತ ನಾಮಸ್ಮರಣೆ ಮಾಡಬೇಕು, ಬೀಳುವಾಗಲೂ ಭಗವಂತನ ಹೆಸರು ಹೇಳಿ ಬೀಳಬೇಕು, ಬೆಂಕಿ ಹಾಕೊಳ್ಳುವಾಗ ಸುಟ್ಕೊಳ್ಳುವಾಗ ಭಗವಂತನ ಹೆಸರು ಹೇಳಬೇಕು. ಭಗವಂತನ ಹೆಸರಿನಲ್ಲಿ ಸಾವು ಪಡೆದಿದ್ದೆ ಆದರೆ ಮನೆ ಒಳಗೆ ಸರಣಿ ಸಾವು ಬರೋದಿಲ್ಲ ಅಂತ ಹೇಳ್ತಾರೆ. ಅಕಸ್ಮಾತ್ ದುರ್ಮರಣ, ಪ್ರಾಣಿಯಿಂದ ಹತ್ಯೆ ಆಗಿದರೆ, ಆನೆ ತುಳಿದಿದೆ ಇವನ್ನ, ತುಳು ಸಾಯಿಸ್ಬಿಟ್ಟಿದೆ, ಆ ತುಳು ಸಾಯಿಸಬೇಕಾದ್ರೆ ಏನೋ ಒಂದು ಪ್ರಾಣಿಗಳದ್ದು ದೋಷ ಇದೆ, ಅವನು ಯಾರು ಬಿಟ್ಟಿದ್ರು ಇನ್ನೊಬ್ಬನ ಹುಡುಕಿ ಸಾಯಿಸಿದೆ ಅಂದರೆ ಏನೋ ಆನೆಗೂ ಇದಕ್ಕೂ ಒಂದು ಋಣಬಾಧೆ ಇದೆ. ಅವನು ಸತ್ತನಲ್ಲ, ಸಾಯುವಾಗ ಅಯ್ಯೋ 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 ಅವನು ಯಾರ್ಯಾರು ಕರೆದನೋ ಸಾಯೋ ಸಮಯದಲ್ಲಿ, ಅವನ ತಮ್ಮನ ಕರೆದ ಸಾಯೋ ಸಮಯದಲ್ಲಿ, ಅವನ ಅಜ್ಜಿ ಕರೆದ ಸಾಯೋ ಸಮಯದಲ್ಲಿ, ಅವನ ಮೊಮ್ಮಗನ ಅವನ ಅಕ್ಕನ ಮಗನ ಕರೆದ. ಸಾಯುವ ಸಮಯದಲ್ಲಿ ನಾವು ಯಾರನ್ನು ಕರಿತೀವೋ ಪ್ರೇತ ಬಾಧೆ ಅವ್ರಿಗೂ ಆಗುತ್ತಂತೆ. ಅದಕ್ಕೆ ಸಾಯುವಾಗ ಚಪಲ ಇರಬಾರ್ದು, ಭಕ್ತಿ ಇರಬೇಕು ಸಾಯುವಾಗ, ಪ್ರಾಣ ಬಿಡುವಾಗ. ಸಾಯುವಾಗ ಯಾವುದೇ ರೀತಿ ಥಾಟ್ಸು, ಫೀಲಿಂಗ್ಸು, ಎಮೋಷನ್ಸು ಮೈಂಡಲ್ಲಿ ಇಟ್ಕೋಬಾರ್ದು. ಸಾಯುವಾಗ ಕೃಷ್ಣ ರಾಮ ಗೋವಿಂದ ಒಂದ್ಸಲ ಅಂದ ಸಾಕಂತೆ, ಆ ಮನೇಲಿ ಸರಣಿ ಸಾವು ಬರೋದಿಲ್ವಂತೆ. ಅದರಿಂದ ಸರಣಿ ಸಾವು ಮನೇಲಿ ಆಗ್ತಿದೆ ಅಂದರೆ ಸಾಯುವಾಗ ಯಾರಾದರೂ ಮನೇಲಿ ಫಸ್ಟು ಯಾರು ಸತ್ತರೋ ಅವರು ಅಯ್ಯೋ ಅಂದ್ಕೊಂಡು ಕಚ್ಚಾಡಿಕೊಂಡು ಅಥವಾ ಕೆಟ್ಟ ಭಾವನೆಯಿಂದನೋ ಕೆಟ್ಟ ಮಾತುಗಳಿಂದನೋ ಕೆಟ್ಟ ಏನು ಶಕ್ತಿಯಿಂದನೋ ಸತ್ತಿದ್ದರೆ ಅವರು 6 ತಿಂಗಳು ಮನೆ ಬಿಡಬೇಕು, ಇಲ್ಲ 1 ವರ್ಷ ಮನೆ ಬಿಡಬೇಕು. ಆ ಸತ್ತಿರೋ ಆತ್ಮ ತನ್ನ ಜೊತೆ ಹುಟ್ಟಿದವರು ಬೆಳೆದವರು ಮನೇಲಿದ್ದವರು ಎಲ್ಲ ಮರೆಯೋ ಶಕ್ತಿ ಬರಬೇಕು. ಆ ಶಕ್ತಿ ಬರೋವರೆಗೂ ಆ ಮನೇಲಿ ವಾಸ ಮಾಡೋಂಗಿಲ್ಲ, ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಒಂದು ಸೈನ್ಸು. ಯಾವಾಗ ಅವನು ಸತ್ತೊಂದು ಸತ್ತಾಗ್ಬಿಟ್ಟು ಅದೇ ಮನೇಲಿದ್ದರೆ ಆ ಸೋಲು ಸಾಯಿ ಸಮಯ ಯಾರ್ಯಾರು ನೆನೆಸ್ಕೊಂಡೋ ಯಾರ್ಯಾರು ಹೆಸರು ಕರೆದನೋ ಅವ್ರಿಗೆಲ್ಲ ಅದು ಬಾಧೆ ಪೀಡಿಸುತ್ತಂತೆ. ಅದಕ್ಕೆ ಸತ್ತ ತಕ್ಷಣ ಆ ಮನೇಲಿ ಯಾರೂ ಇರಬಾರ್ದು, ಆ ವಾಸ್ತುವಿನಲ್ಲಿ ಹೊರಗೋಗಬೇಕು, ಖಾಲಿ ಮಾಡೋ 1 ತಿಂಗಳು 1 ವರ್ಷ ಇರಬೇಕು. ಅದಕ್ಕೆ ಪಂಚಸೂತಕ ಅಂತ ಹೇಳ್ತಾರೆ. ಆ ಒಂದು ದೋಷ ಇದ್ದಾಗ ಮನೆಯಲ್ಲಿ ಸರಣಿ ಸಾವುತ್ತೆ, ಅದಕ್ಕೆ ಡಿಪಾರ್ಟೆಡ್ ಸೋಲು,
ಸತ್ತಂಥ ಸೋಲಿಗೆ ಹೆಂಗೆ ನಾವು ಪರಿಹಾರ ಮಾಡಬೇಕು ನೋಡಿ. ನಾನೊಂದು ಎಕ್ಸಾಂಪಲ್ಲು, ಒಬ್ಬರು ನಾನೇ ಪ್ರತ್ಯಕ್ಷ ನೋಡಿದ್ದೀನಿ. ಅವ್ರು ಸಾಯ ಸಮಯದಲ್ಲಿ ದ್ವೇಷ, ತುಂಬ ದ್ವೇಷ, ಇವನಿಂದ ನನಗೆ ಹಿಂಗೆ ಬಂದು ಸೇರಿಕೊಂಡೆ, ಅವನಿಗೆ ಹಂಗಾಗಲಿ ಹಿಂಗಾಗಲಿ, ನಾನು ಸತ್ರು ಬಿಡಲ್ಲ, ನಿನ್ನ ಭೂತ ಪ್ರೇತವಾಗರೂ ನಾನು ಕಾಡ್ತೀನಿ ಅಂತ ಆಗಾಗ ಹೇಳ್ತಿದ್ದ ಅವನು. ಅವನು ಸಾಯೋದು ಅರ್ಧ ಗಂಟೆ ಮುಂಚಿತವಾಗಿ ಅವನ ಬಗ್ಗೆ ಯೋಚನೆ, ಮಂಚ ಮೇಲೆ ಮಲ್ಕೊಂಡು ನಿಂಗೆ ಮಾಡಿಬಿಟ್ಟನಲ್ಲ, ನಂಗೆ ಮೋಸ ಮಾಡ್ದ, ನನಗೆ ಕೋರ್ಟ್ಗೆ ಹಾಕ್ತಾ, ನಂಗೆ ಪೊಲೀಸ್ ಸ್ಟೇಷನ್ ಕಳಿಸ್ದ, ಹೀಗೆಲ್ಲ ಮಾಡ್ದ, ಅವ್ನು ಸುಮ್ಮಿಡಬಾರ್ದು ಸುಮ್ಮಿಡಬಾರ್ದು, ಮಗನಿಗೂ ಹೇಳ್ತಾ ತಾನು ಅಂತ ಇದ್ದಾನೆ, ಹಾಗೆ ಪ್ರಾಣ ಹೊರಟೋಯ್ತು. ಆ ದ್ವೇಷದಲ್ಲೇ ಪ್ರಾಣ ಹೊರಟೋಯ್ತು. ಆ ದ್ವೇಷ ಯಾರ ಮೇಲೆ ಮಾತಾಡ್ತಿದ್ನೋ ಅವನೆಲ್ಲ 6 ತಿಂಗಳು 3 ತಿಂಗಳು ಸತ್ತೇ ಹೋದರು ಯಾವ್ಯಾವ ರೂಪದಲ್ಲೋ. ನಮ್ಮ ಇವ ಚಂದ್ರಶೇಖರ್ ವಾಸ್ತು ಸರಳ ಜೀವನದವರು ಕೂಡ ಅಷ್ಟೇ, ಅವ್ರ ಮೊಮ್ಮಗನ ಸಾವಿಗೆ ಅಂತ ಬಂದಿದ್ದರು, ಅಣ್ಣನ ಮೊಮ್ಮಗನ ಸಾವಿಗೆ ಅಂತ ಬಂದಾಗ ಅವರು ಇನ್ನೂ 1 ವಾರವೇ ಆಗಿಲ್ಲ, ಆಗಲೇ ಅವ್ರ ಹತ್ಯೆ ಆಯಿತು. ಇದು ದುರ್ಮರಣ. ಸಾಯೋ ಸಮಯದಲ್ಲಿ ಅವ್ರು ಏನೇನು ಮಾತಾಡಿದ್ರು, ಅವರು ಚುಚ್ಚುವಾಗ ಮತ್ತು ಅವ್ರು ಚುಚ್ಚಿಸ್ಕೊಳ್ಳುವಾಗ ಅವ್ರು ಏನು ಮಾತಾಡಿದ್ರು ಗೊತ್ತಿಲ್ಲ, ಅದೆಲ್ಲ ಕೌಂಟ್ ಆಗುತ್ತೆ ಸಾಯೋ ಸಮಯದಲ್ಲಿ. ಅದೇ ಲಗ್ನದ ದೋಷ ಅಂತಾರೆ. ಹೀಗೆ ನಾವು ಸೂರ್ಯನ ಜೊತೆಗೆ ಶನಿ ಅಥವಾ ಶನಿ ಜೊತೆಗೆ ಚಂದ್ರ ಎಲ್ಲಿ ಯಾವ ಮನೆಯಲ್ಲಿದ್ದಾರೋ ಆ ಜಾಗದಲ್ಲಿ ತೋರಿಸುತ್ತೆ ಅವರಿಗೆ ಮುಕ್ತಿ ಇತ್ತ, ಮೋಕ್ಷ ಆಯ್ತಾ, ಇಲ್ಲ ರೀಬರ್ತ್ ಆಯ್ತಾ, ಅಲ್ಲಿನೂ ಪ್ರೇತಾತ್ಮವಾಗಿ ಇದಾರ ಅಂತ. ಈ ಒಂದು ಸೂಚನೆ ಸೂರ್ಯ ಶನಿ ಅಪ್ಪ ಮಗ, ಸೂರ್ಯನ ಮಗ ಶನಿ, ಹಾಗೆ ಸೂರ್ಯ ಮಗ ಆದರೆ ಅದೇ ಥರ ಶನಿ ಜೊತೆಗೆ ಚಂದ್ರ ಒಂದೇ ಮನೇಲಿ ಇಬ್ಬರೂ ಇತ್ತು ಅಂದರೆ, ಕಂಬೈನ್ ಆಗಿತ್ತು ಅಂತಂದರೆ ಅಲ್ಲಿ ನಮಗೆ ಈ ದೋಷ ಬರ್ಬೋದು ಇವರಿಗೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಾವು ಸಾಯ ಸಮಯದಲ್ಲಿ ಎಂಥದ್ದೇ ಆಗಲಿ ಹರ ಶಿವ ಗೋವಿಂದ ರಾಮ ಕೃಷ್ಣ ಅಂದರೆ ಸಾಕಂತೆ, ನಮ್ಮ ಸತ್ ಮೇಲೆ ಕೂಡ ಇನ್ನೊಬ್ಬರಿಗೆ ದೋಷ ಬರೋದಿಲ್ಲ. ಯಾರೋ ಒಬ್ಬರು ತುಂಬ ಲೋವ್ ಮಾಡ್ತಿದ್ದ, ಅವ್ನು ಲೋವ್ ಮಾಡುವಾಗ ಏನೋ ಇದಕ್ಕಿದ್ದಾಗೆ ಅವನಿಗೆ ಯಾರು ಹೊಡೆದು ಸಾಯಿಸ್ಬಿಟ್ರೋ ಅಥವಾ ಏನು ಮಾಡಿದ್ರು, ಅವ್ನು ಸತ್ತಾಗ ಅವ್ನು ಸಾಯೋ ಸಮಯದಲ್ಲಿ ಅವ್ನು ಲೋವ್ ಮಾಡ್ತೀವಿ ಹುಡುಗಿ ನೆನೆಸ್ಕೊಂಡಂತೆ ನೋಡಿ, ಲೋವ್ ಮಾಡೋ ಹುಡುಗಿ ನೆನೆಸ್ಕೊಂಡ್ಬಿಟ್ನಂತೆ. ಆ ಹುಡುಗಿಗೆ ಈಗ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ಒಂಥರ ಆಡ್ತಾಳೆ, ನಾನು ಏನಾಕೋಬೇಕು, ನಾನು ಸಾಯಬೇಕು, ನಾನು ಏನಾಕೋಬೇಕು, ನಾನು ಮನೆ ಬಿಟ್ಟು ಹೋಗಬೇಕು ಅಂತ ಹುಚ್ಚುಚ್ಚಂಗೆ ಆಡ್ತಾಳಂತೆ. ಆ ಸೋಲಿಗೆ ಅತೃಪ್ತಿ ಆತ್ಮ ಸತ್ತವನು ಈ ಆ ಆಸೆ ಮೇಲೆ ಆ ಹೆಸರು ಮೇಲೆ ಪೀಡಿಸ್ತಾ ಇದೆ. ಅದರಿಂದ ಸಾಯುವಾಗ ಒಳ್ಳೆ ರೀತಿ ಸಾಯಬೇಕು, ದ್ವೇಷ ಅಸೂಯೆ ಮತ್ತು ಬೇರೆ ಭಾವನೆ ಇಟ್ಕೊಂಡು ಸತ್ತರೆ ತುಂಬ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಇದೆ. ಅದಕ್ಕೆ ಈ ಥರದ 6 ತಿಂಗಳು 1 ವರ್ಷ ಮನೆ ಬಿಡಬೇಕಾಗಿ ಬರುತ್ತೆ. ಅದು ಮಾಡೋಕ್ಕಾಗಲಿಲ್ಲ ಅಂತಂದಾಗ ನಾವೊಂದು ಮಂತ್ರ ಹೇಳ್ತೀನಿ. ಆ ಮಂತ್ರದಲ್ಲಿ ಮನೆಯಲ್ಲಿ ದಿನನಿತ್ಯ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಒಂದು ನಿಂಬೆಹಣ್ಣೆ ಕೈಲಿಟ್ಕೊಂಡು ನಾವು ಎಂಥ ಗ್ರಹ ಪ್ರೇತ ಗ್ರಹ ಇದು ಪಿಶಾಚಿ ಇರ್ಬೋದು, ಬೇತಾಳ ರಾಕ್ಷಸ ಬ್ರಹ್ಮರಾಕ್ಷಸ ಶಾಕಿನಿ ಡಾಕಿನಿ ಕಾಕಿನಿ ಕಾಮಿನಿ ಮೋಹಿನಿ ಶೂಲಿನಿ ಹಾಕಿನಿ ಲಾಕಿನಿ ರಾಕಿನಿ ಯೋಗಿನಿ ಯಕ್ಷಿನಿ ಭೂತನಿ ಇವರೆಲ್ಲ ಕಾತ್ಯಾಯಿನಿ ಕಿನ್ನರಿ ಇವರೆಲ್ಲ ಥರ ಪೀಡೆಗಳು ನಮಗೆ ಬರಬಾರ್ದು ಅಂದರೆ ಕೈಲಿ ನಿಂಬೆಹಣ್ಣು ಇಟ್ಕೋಬೇಕು. ನಿಂಬೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಓಂ ಬ್ರೀಂ ಕ್ಷ್ರೋಂ ಬ್ರಂ ಸಹಸ್ರಾರ ಖೇ ಖೇ ಸರ್ವಗ್ರಹಾನ್ ಹನ ಹನ ಹುಂ ಪಟ್ ಸ್ವಾಹ. ಓಂ ಬ್ರೀಂ ಕ್ಷ್ರೋಂ ರಂ ಸಹಸ್ರಾರ ಖೇ ಖೇ ಸರ್ವಗ್ರಹಾನ್ ಅನ ಹನ ಹುಂ ಪಟ್ ಸ್ವಾಹ. ಓಂ ಬ್ರೀಂ ಕ್ಷ್ರೋಂ ರಂ ಸಹಸ್ರಾರ ಖೇ ಖೇ ಸರ್ವಗ್ರಹಾನ್ ಹನ ಹನ ಹುಂ ಪಟ್ ಸ್ವಾಹ ಅನ್ನೋ ಮಂತ್ರನ ಸುದರ್ಶನ ಮಂತ್ರ ಇದು, ಭಾಳ ಪವರ್ಫುಲ್ ಮಂತ್ರ. ಸುದರ್ಶನ ತಂತ್ರಸಾದಲ್ಲಿ ಅತೃಪ್ತ ಆತ್ಮಗಳು ಮನೆಯಲ್ಲಿದ್ದರೆ ಅಥವಾ ಸರಣಿ ಸಾವುಗಳು ಮನೇಲಿ ಆಗ್ತಿತ್ತು ಅಂದರೆ ಈ ಮಂತ್ರ ಹೇಳಬೇಕು ಅಂತ. ಈ ನಿಂಬೆಹಣ್ಣು ಕೈಯಲ್ಲಿ 2 ಕೈಲಿ 2 ನಿಂಬೆಹಣ್ಣು ಇಟ್ಕೊಂಡು ಓಂ ಬ್ರೀಂ ಕ್ಷ್ರೋಂ ರಂ ಸಹಸ್ರಾರ ಕೇ ಕೇ ಸರ್ವಗ್ರಹಾನ್ ಹನ ಹನ ಹುಂ ಪಟ್ ಸ್ವಾಹ ಅಂತ ಒಂದು 1/2 ಗಂಟೆ ಜಪ ಮಾಡಿ ನಿಮ್ಮ ಮನೆ ಮುಂದಿನ ಮೇನ್ ಡೋರ್ ಇದೆಯಲ್ಲ ಆ ಜಾಗದಲ್ಲಿ ಎಲ್ಲರೂ ಒಂದು ಕಡೆ ರಸ್ತೆಯಲ್ಲಿ ಮನೆ ಮುಂದೆ ಹಳ್ಳ ತೆಗೆದು ಊಟ ಹಾಕಬೇಕು. ನಿಮ್ಮ ಮನೆ ಹಿಂಭಾಗದಲ್ಲಿ ಒಂದು ಸಲ ಊಟ ಹಾಕಬೇಕು ಅಥವಾ 4 ನಿಂಬೆಹಣ್ಣು ತೊಗೊಂಡು 4 ಜಪ ಮಾಡಿ 4 ದಿಕ್ಕಲ್ಲಿ ಇಟ್ಬಿಟ್ರೆ ಸರಣಿ ಸಾವಿಗೆ ದಿಗ್ಬಂಧನ ಮಾಡ್ದಂಗೆ ಆಗತ್ತೆ. ಇದು ಡಿಪಾರ್ಟೆಡ್ ಸೋಲ್, ಸತ್ತ ಸೋಲಿನ ಶಾಪ ಇದು, ಕರ್ಸ್ ಇದು. ಬ್ರಾಹ್ಮಣ ಶಾಪ, ಪುರೋಹಿತ ಶಾಪ, ತಂದೆ ಶಾಪ, ತಾಯಿ ಶಾಪ, ಭಾತೃ ಶಾಪ ಬಗ್ಗೆ ಹೇಳಿದೆ. ಸತ್ತ ಹೋದವರ ಶಾಪ, ಈಗ ನನಗೆ ಚುಚ್ಚಿ ಸಾಯಿಸ್ಬಿಟ್ರು, ನನಗೆ ಏನಾಕ್ಬಿಟ್ಟು ಸಾಯಿಸ್ಬಿಟ್ರು, ನನಗೆ ಕೊಲೆ ಮಾಡಿಸಿದ್ರು, ಮಚ್ಚುಲಾಂಗ ಹೊಡೆದಾಕ್ರು ಅಂತ ಗೊತ್ತು. ಸಾಯುವಾಗ ಅದು ಹೆಂಗೆ ಸತ್ಯ ಅಂತ ಗೊತ್ತಿರುತ್ತೆ ಆತ್ಮಕ್ಕೆ, ಹೆಂಗೆ ಸಾಯಿಸಿದ್ರು ನನ್ನ ಅಂತ. ಅದು ಜಿದ್ದು ಆತ್ಮ ಸೇರ್ಕೊಂಬಿಡ್ತು ಅಂದರೆ ಯಾರ್ಯಾರು ಸಾಯಿಸಿದ್ರು ಅವನ್ನೆಲ್ಲ ಸಾಯಿಸ್ಕೊಂಬಂದ್ಬಿಡುತ್ತೆ. ಯಾಕಂದರೆ ಅದಕ್ಕೂ ಆಯಸ್ಸಿತ್ತಲ್ಲ, ಇನ್ನೂ ಆಯಸ್ಸಿತ್ತು, ಆಯಸ್ಸು ತುಂಬಿ ಸತ್ತರೆ ಓಕೆ, ಆಯಸ್ಸು ಇತ್ತು ಅಷ್ಟರೊಳಗೆ ಸತ್ತೋಗ್ಬಿಟ್ಟ, ಅಂದರೆ ಉಳಿದಿದ್ದು ಆಯಸ್ಸು ತನಕ
ಭೂತ ಪ್ರೇತ ಪಿಶಾಚಿ ಆಯಾಯ ಲಗ್ನದ ಮೇಲೆ ಡಿಪೆಂಡ್ ಆಗುತ್ತೆ ಏನಾಗ್ತಾರೆ ಅಂತ. ಭೂತನ ಪ್ರೇತನ ಪಿಶಾಚಿನ ಶಾಕಿನಿ ಡಾಕಿನ ಅಂತ ಏನು ನೋಡಬೇಕು. ಆ ಹುಟ್ಟು ಸತ್ತ ಲಗ್ನ ಇದೆಯಲ್ಲ ಆ ಸತ್ತ ಟೈಮ್ ಮೇಲೆ ಸ್ಥಳದ ಮೇಲೆ ಗೊತ್ತಾಗುತ್ತೆ ಇನ್ನೂ ಎಷ್ಟು ವರ್ಷ ಪ್ರೇತವಾಗಿರುತ್ತೆ ಆತ್ಮ. 70 ವರ್ಷಕ್ಕೆ ಇದ್ದ ಆಯುಸ್ ಜಾತಕ ಪ್ರಕಾರ 40 ವರ್ಷಕ್ಕೆ ಸಾಯಿಸ್ಬಿಡ್ತಾರೆ ಚಾಕು ಹಾಕಿ. ಇನ್ನು 30 ವರ್ಷ ಅವರಿಗೆ ಇನ್ನೂ ರೀಬರ್ತು ಇಲ್ಲ ಮೋಕ್ಷ ಇಲ್ಲ ಮುಕ್ತಿ ಇಲ್ಲ ಹೀಗೆ ಅಲಿತಾ ಇರಬೇಕು ಸೇಟ್ ತೀರಿಸ್ಕೊಳ್ತಾ ಇರ್ತದೆ. ಈ ಥರ ದೋಷಕ್ಕೆ ಇದನ್ನು ಮಾಡಬೇಕು ಅಂತ ಮಂತ್ರ ಇದು ತಂತ್ರ ಜಂಬೂರ ಫಲ ನಿಂಬೆಹಣ್ಣನ್ನು ಇಟ್ಕೊಂಡು ನಿಮ್ಮನ್ನೇ ದಿಗ್ಬಂಧನ ಮಾಡಬೇಕು. ಇದು ಭಾಳ ವಿಶೇಷವಾದದ್ದು. ಹುಣ್ಮೆ ಅಮಾಸ್ಯೆಯಲ್ಲಿ ಮಾಡಿದ್ರೆ ಈ ದೋಷ ನಿವಾರಣೆ ಆಗುತ್ತೆ. ಇದು ಸತ್ತ ಹೆಣದ ಶಾಪ, ಸತ್ತ ಆತ್ಮದ ಶಾಪ ಇದು. ಇದು ಬಿಟ್ಟರೆ ಬೇರೆ ಏನಿಲ್ಲ. ಅದರಿಂದ ಈ ಥರ ಜಾತ್ರೆಗಳು ತೋರಿಸ್ತೀವಲ್ಲ, ಅದರಿಂದ ಈ ಥರ ದೋಷ ಆಗಬಾರ್ದು ಅಂದರೆ ಸದಾ ಮನೆ ಗಂಟಾನಾದ ದೀಪ ಧೂಪ ಆರತಿ ಭಜನೆ ಧ್ಯಾನ ಜಪಗಳು ಅಗ್ನಿಹೋತ್ರಿಗಳು ಇದೆಲ್ಲ ಮಾಡ್ತಿರಬೇಕು. ಆಗಲೇ ಈ ಥರ ದುರ್ಮರಣ ಆಗೋದಿಲ್ಲ, ನಮ್ಮ ಸರಣಿ ಸಾವುವಿಂದ ತಪ್ಪಿಸ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ಲೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಹೆಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಮ್ಯೂಸಿಕ್ ಚಾನಲ್ ಇದೆ SSBK ಜ್ಞಾನೋದಯ ಅಂತ. ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.